ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯನಿಗೂ ನಡುವೆ ಇರುವುದು ಎಲ್ಲೇ ಇಲ್ಲದ ನಂಟು. ಈ ಕಾರಣದಿಂದಲೇ ಪ್ರಾಣಿ ಪಕ್ಷಿಗಳು ಈ ಭೂಮಿಯಲ್ಲಿ ಮನುಷ್ಯನಿಗೂ ಬದುಕುವ ಅವಕಾಶ ದೊರೆತಿರುವುದು. ಇಂತಹುದೇ ಒಂದು ಅವಿನಾಭಾವ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲೊಂದು ಕಂಡುಬರುತ್ತಿದೆ. ಮನುಷ್ಯನಿಂದ ಅತ್ಯಂತ ದೂರದ ಅಂತರವನ್ನು ಕಾಯ್ದುಕೊಂಡಿರುವ ನವಿಲು ಈ ಗ್ರಾಮಸ್ಥರ ನಿತ್ಯದ ಒಡನಾಡಿ. ಇಲ್ಲಿನ ಜನರ ಸ್ಪರ್ಶವಿಲ್ಲದೆ ಈ ನವಿಲಿಲ್ಲ. ಈ ನವಿಲಿಲ್ಲದ ದಿನ ಇಲ್ಲಿನ ಜನರಿಗೆ ನಿದ್ದೆ ಇಲ್ಲ ಎನ್ನುವ ಮಟ್ಟಕ್ಕೆ ಇವರ ಸಂಬಂಧ ಬೆಸೆದಿದೆ. ಎಲ್ಲೂ ಕಾಡಿನಲ್ಲಿ ಬೆಟ್ಟದಲ್ಲೂ ಬದುಕಬೇಕಾದ ಈ ನವಿಲಿಗೆ ಇಲ್ಲಿ ಮನುಷ್ಯರ ನಡುವೆ ಏನು ಕೆಲಸ ಎಂದು ಹುಬ್ಬೇರಿಸಬೇಡಿ. ಈ ನವಿಲು ಕೊಂಚ ಡಿಫರೆಂಟ್ ನೋಡ್ರಿ. ಈ ನವಿಲಿಗೆ ಕಾಡಿಗಿಂತ ನಾಡೇ ಅಚ್ಚುಮೆಚ್ಚು. ಈ ಕಾರಣದಿಂದಲೇ ಈ ನವಿಲು ನಲಿದಾಡುವುದು ಈ ಜನರ ಮಧ್ಯೆಯೇ, ಮಲಗುವುದು ಇವರ ನಡುವೆಯೇ. ಹೌದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮಸ್ಥರ ಮೋಹದ ಮಯೂರವಿದು. 4 ವರ್ಷಗಳ ಹಿಂದೆ ಸಮೀಪದ ಕಾಡಿನಿಂದ ಕೇಪು ಗ್ರಾಮದೊಳಗೆ ತನ್ನ ಸಂಗಾತಿಯೊಡನೆ ಆಗಮಿಸಿದ ಈ ನವಿಲು ದುರಂತವೊಂದರಲ್ಲಿ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ತನ್ನ ಪ್ರೇಯಸಿಯನ್ನು ಕಳೆದುಕೊಂಡು ಒಂಟಿಯಾಯಿತು. ಆ ಬಳಿಕ ಕಾಡಿಗೆ ತೆರಳದೆ ಈ ಗ್ರಾಮವನ್ನೇ ತನ್ನ ಮನೆಯನ್ನಾಗಿ ಸ್ವೀಕರಿಸಿಕೊಂಡು ಈ ನವಿಲು ಇಂದು ಇಲ್ಲಿನ ಎಲ್ಲ ಮನೆಗಳ ನಿತ್ಯದ ಅತಿಥಿ. ಮನೆಯವರು ನೀಡಿದ ಅಕ್ಕಿ ಕಾಳುಗಳನ್ನು ತಿಂದು ಬದುಕುವ ಈ ನವಿಲು ಇಂದು ಗ್ರಾಮದ ಒಬ್ಬ ಸದಸ್ಯನಾಗಿಯೇ ಗುರುತಿಸಿಕೊಂಡಿದೆ. ನವಿಲಲ್ಲ, ಪುಸ್ತಕದೆಲ್ಲ ತೋರಿಸ್ತಾ ಇದೆ ನಮಗೆ ಶಾಲೆಯಲ್ಲಿ. ಈಗಿನ ಮಕ್ಕಳಿಗೆ, ಈಗಿನ ಜನರೇಷನ್ಗೆ ಏನು ಗೊತ್ತಾ, ನವಿಲು ಹತ್ತಿರನ್ನು ಕಾಣುವ ಹಾಗೆ ಇದೆ ರಾಷ್ಟ್ರಪಕ್ಷಿ ಅಂತ ಹೇಳಿ. ಇಲ್ಲಾಂದರೆ ಎಲ್ಲರ ಮನೆಗೆ ಹೋಗ್ತಾ ಉಂಟು, ಎಲ್ಲರ ಮನೆಯನ್ನು ತಿಂತ ಏನಾದರೂ ಹಾಕ್ತಾ ಇರ್ತಾರೆ. ಅದಕ್ಕೆ ಉಪದ್ರವ ಅಂತ ಏನೂ ಇಲ್ಲ. ಅಂದರೆ ಹೀಗೆ ನಮ್ಮ ಕಾಲದಲ್ಲಿ ನಮಗೆ ಟೀಚರ್ಸ್ಗಳು ಹೇಳುವಾಗ ನಮ್ಗೆ ಏನೋ ಆಗ್ತಾಯಿತ್ತು, ನೋಡಲಿಕ್ಕೆಲ್ಲ ಮೃಗಾಲಯಕ್ಕೆ ಅಲ್ಲೆಲ್ಲ ಹೋಗೋದು. ಇವಾಗ ಇಲ್ಲಿ ನಾವು ಹತ್ತಿರ ನೋಡುವಾಗ ನಮಗೆ ಅಂದರೆ ಅವಕಾಶ ಇದೆ. ಒಂದು ಸಣ್ಣ ಮಗು ಕೂಡ ಅದಕ್ಕೆ ಉಪದ್ರ ಒಂದು ಕಲ್ಲೆಸುವ ಹಾಗೆ ಏನೇ ಇಲ್ಲ ಇಲ್ಲಿ. ಅಂದರೆ ಅಷ್ಟು ಅಂದರೆ ಮಕ್ಕಳೊಟ್ಟಿಗೂ ಅದೆಲ್ಲ ಮಿಂಗ್ಲಾಗ್ತಾ, ನಮ್ಮೊಟ್ಟಿಗೂ ಮಿಂಗ್ಲಾಗ್ತಾ, ನಮಗೂ ಅದಿಲ್ಲಾದರೆ ಜೀವನ ಇಲ್ಲ. ಅದಕ್ಕೂ ಹಾಗೆ ಆಗಿದೆ ಈಗ. ಅಂದರೆ ನಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಇಲ್ಲದಿದ್ದರೆ, ತಾಯಿ ಇಲ್ಲದಿದ್ದರೆ ಮಕ್ಕಳಾಗಿರ್ತೇವೆ, ಆ ಥರ ಇರ್ತೇವೆ ನಾವು ಹಾಗೆ. ಈ ನವಿಲುಗೂ ಇಲ್ಲಿನ ಗ್ರಾಮಸ್ಥರ ನಡುವೆ ಇರುವ ಬಾಂಧವ್ಯ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಂದರೆ, ನವಿಲು ಒಂದು ದಿನ ಗ್ರಾಮದಲ್ಲಿ ಕಾಣಸಿಗದಿದ್ದರೂ ಇಲ್ಲಿನ ಜನ ಚಡಪಡಿಸುತ್ತಾರೆ. ನವಿಲನ್ನು ಹುಡುಕಿಕೊಂಡು ಅದರ ಯೋಗಕ್ಷೇಮವನ್ನು ಕಾಯುವ ಕೆಲಸವನ್ನು ಇವರು ಮಾಡುತ್ತಾರೆ. ಎಷ್ಟೇ ಜನರು ಬರಲಿ, ಅತ್ಯಂತ ರಾಜಗಾಂಭೀರ್ಯದಿಂದ ಸ್ವಚ್ಛಂದವಾಗಿ ನಲಿದಾಡುವ ಈ ಮಯೂರ ಇಲ್ಲಿನ ಮಕ್ಕಳ ಅಚ್ಚುಮೆಚ್ಚಿನ ಗೆಳೆಯ ಕೂಡ. ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಕಂಡರೆ ಅದನ್ನು ನೋಯಿಸಿ ಕೊಲ್ಲುವ ಜನರಿಂದ ಇಲ್ಲಿನ ಜನ ತೀರಾ ಭಿನ್ನ. ರಾಷ್ಟ್ರ ಪಕ್ಷಿಗೆ ನೀಡುವ ಗೌರವವನ್ನು ದಿನಂಪ್ರತಿ ನೀಡುವ ಇವರ ಕಾಳಜಿಗೆ ನಿಜಕ್ಕೂ ಭೇಷ್ ಎನ್ನಲೇಬೇಕು. ಬಹುಶಃ ಈ ಕೇಪು ಗ್ರಾಮದ ಜನರ ಒಂದು ಭಾಗ್ಯ. ಯಾಕಂತ ಹೇಳಿದ್ರೆ, ಒಂದು ರಾಷ್ಟ್ರ ಪಕ್ಷಿ ಎನ್ನುವಂತಹ ಮಣ್ಣನ್ನು ಪಡೆದ ಈ ಮಯೂರ ಈ ಗ್ರಾಮಸ್ಥರಿಗೆ ದಿನಂಪ್ರತಿ ಸಿಗುವ ಒಂದು ಪ್ರತ್ಯಕ್ಷ ದರ್ಶಿ. ಇದು ದೊಡ್ಡ, ಯಾಕಂತ ಹೇಳಿದ್ರೆ ಈ ನವಿಲಿನ ಅತ್ಯಂತ ಅದ್ಭುತ ರೂಪರಾಶಿ, ಸೌಂದರ್ಯ ರಾಶಿಯಾಗಿರುವ ಈ ನವಿಲು ನಮ್ಮ ಸುತ್ತಮುತ್ತಲ ನಮ್ಮ ಮನೆಯ ಅಂಗಳದಲ್ಲಿ ಒಂದು ಯಾವಾಗಲೂ ಕಾಣಸಿಗುವುದಂತ ಹೇಳಿದ್ರೆ ಈ ಜನರ ಭಾಗ್ಯ. ಆ ನವಿಲು ತನ್ನ ಗರಿಯನ್ನು ಬಿಚ್ಚಿ, ಅಷ್ಟೇ ಅಲ್ಲ ಮೈಮನವನ್ನೂ ಬಿಚ್ಚಿಟ್ಟು ಈ ಜನರಿಗೆ ದಿನಂಪ್ರತಿ ದರ್ಶನ ಕೊಡುತ್ತಿರುವುದು ನಿಜವಾಗಿಯೂ ಒಂದು ಸಂತಸ ವಿಷಯ.